ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇದೊಂದು ತಮಾಷೆ ಘಟನೆ ಅಂದ್ರೂ ಕೂಡ ಅರ್ಥ ಚೆನ್ನಾಗಿದೆ ಇದ್ರದ್ದು. ಆದಂತ ಘಟನೆ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಬುದ್ಧಿವಂತಿಕೆಯಿಂದ ಕೆಲಸ ಹೇಗೆ ಸಾಗಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ಬಹಳ ಜನಸಂದಣಿ ಇರುವಂಥ ಸ್ಥಳ. ನೆಲದ ಮೇಲೆ ಒಂದು ಇಂಚೂ ಜಾಗ ಇಲ್ಲ. ಅಲ್ಲಿ ಸಮುದ್ರನ ನುಂಗಿ ಭೂಮಿ ಸೃಷ್ಟಿ ಮಾಡಿದ್ದಾರೆ. ಆದರೂ ಬೆಳವಣಿಗೆ ದಾಹ ನಿಂತಿಲ್ಲ. ಎಷ್ಟು ಜಾಗವಾದರೂ ಬೇಕು, ಎಷ್ಟು ನೀರಾದರೂ ಬೇಕು, ಎಷ್ಟು ಎತ್ತರದ ಬಹುಮಾಡಿ ಕಟ್ಟಡ ಕಟ್ಟಿದರೂ ಕೂಡ ಮನುಷ್ಯನ ಬೇಡಿಕೆಗಳನ್ನು ಈಡೇರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭೂಮಿ ಬೆಲೆ ಆಕಾಶ ಮುಟ್ಟಿಬಿಟ್ಟಿದೆ. ಜನಕ್ಕೆ ಇರೋದಕ್ಕೆ ಮನೆ ಸಾಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಕಾರು ಕಾರು ಕಾರು, ಒಂದೊಂದು ಮನೆ ಮೂರು ನಾಲ್ಕು ಕಾರು. ಎಷ್ಟು ಥರದ ಕಾರವು? ಕಾರ್ ಇಡೋಕ್ಕೆ ಜಾಗನೇ ಇಲ್ಲ. ರಸ್ತೆ ಮೇಲೆ ಕಾರ್ ನಿಲ್ಲಿಸೋ ಹಾಗಿಲ್ಲ. ಕಾರ್ ಪಾರ್ಕಿಂಗ್ ಜಾಗ ಅಂತ ಇರ್ತದೆ. ನೋಡ್ಬೇಕಲ್ಲ ವಿಚಿತ್ರ, ನ್ಯೂಯಾರ್ಕಲ್ಲಿ ಕಾರ್ ಪಾರ್ಕ್ ಮಾಡಿ ಜಾಗ ಸಿಗದೇನೆ ಇಲ್ಲೆಲ್ಲೋ ಪಾರ್ಕ್ ಮಾಡಿ 4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ಪಾರ್ಕಿಂಗ್ ಸಿಗಲ್ಲ ಅಂತ. ನಾನು ಅನುಭವಿಸಿದ್ದೇನೆ ಅದನ್ನು. ಮೊದಲೇ ಒಂದೊಂದು ತಿಂಗಳು ಮೊದಲೇ ದುಡ್ಡು ಕೊಟ್ಟು ಪಾರ್ಕಿಂಗ್ ಜಾಗ ಇಟ್ಕೊಂಡಿರಬೇಕು. ಇದು ಪರಿಪಾಟಲು ಸಾಮಾನ್ಯವಾಗಿ ಬೃಹತ್ ನಗರದ ಸಮಸ್ಯೆಗಳೆಲ್ಲ ಇವು. ಒಬ್ಬ ಭಾರತೀಯ ವ್ಯಾಪಾರಿ ಒಂದು ದಿವಸ ಒಂದು ದೊಡ್ಡ ಬ್ಯಾಂಕಿಗೆ ಹೋದನಂತೆ. ಅತ್ಯಂತ ಉನ್ನತ ಅಧಿಕಾರಿಯನ್ನು ಭೇಟಿಯಾದ. ಸ್ವಾಮಿ, ನಾನು ಭಾರತಕ್ಕೆ 2-3 ವಾರಗಳ ಸಲುವಾಗಿ ಹೋಗಬೇಕಾಗಿದೆ ವ್ಯಾಪಾರದ ಮೇಲೆ. ನನ್ನ ದುಡ್ಡಿನ ಸ್ವಲ್ಪ ಕೊರತೆ ಆಗಿದೆ, ಬ್ಯಾಂಕಿಂದ ಸಾಲ ಸಿಕ್ಕಿತೆ ಅಂತ ಕೇಳಿದ. ಅಧಿಕಾರಿ ಅಂದರು, ಸಾಲ ಕೊಡ್ಬೋದಪ್ಪ, ನಮಗೇನು ತೊಂದರೆ ಇಲ್ಲ, ಎಷ್ಟು ಬೇಕು ಸಾಲ ನಿಮಗೆ ಅಂತ. ಆತ ಹೇಳಿದೆ, ಹೆಚ್ಚೇನಿಲ್ಲ, $10,000 ಸಿಕ್ಕರೆ ಸಾಕು ನನಗೆ, ಭಾರತದಿಂದ ಬಂದಮೇಲೆ ಒಂದು ವಾರದೊಳಗೆ ತೀರಿಸ್ಬಿಡ್ತೀನಿ ಅಂದ. ಆ ಸಾಲ ನೀಡುವಂಥ ಅಧಿಕಾರಿ ಇವನಿಗೆಲ್ಲ ಸಾಲ ಕೊಡೋದಕ್ಕೆ ಏನು ಫಾರ್ಮ್ಸ್ ಇರ್ತವೆ, ಅರ್ಜಿ ಇರ್ತಾವಲ್ಲ, ಅದೆಲ್ಲ ಕೊಟ್ಟು ಭರ್ತಿ ಮಾಡೋಕ್ಕೆ ಹೇಳಿದೆ. ಅದನ್ನೆಲ್ಲ ಪರೀಕ್ಷೆ ಮಾಡಿ ಅರ್ಜಿ ಎಲ್ಲ ಸರಿಯಾಗಿದೆ. ಆದರೆ ಒಂದು ಸ್ವಾಮಿ, ನಿಮ್ಮ ಸಾಲ ಕೊಡಬೇಕಾದ್ರೆ ಏನಾದರೂ ಆಧಾರ ಬೇಕಲ್ಲ. ನಾವು ಸಾಮಾನ್ಯವಾಗಿ ಎಷ್ಟು ಸಾಲ ಕೊಡ್ತೀವೋ ಅದರ 2 ಪಟ್ಟಾದರೂ ಬೆಲೆ ಬಾಳುವಂಥ ವಸ್ತುವನ್ನು ಆಸ್ತಿಯನ್ನು ಒತ್ತೆ ಇಟ್ಕೋಬೇಕು, ನಾವು ಅಡ ಇಟ್ಕೋಬೇಕು ಅಂದರೆ ಸಾಲ ಕೊಡ್ತೀವಿ. ಅಂಥ ವಸ್ತು ಏನಾದರೂ ಇದೆಯಾ ನಿಮ್ಮ ಕಡೆ ಅಡ ಇಡುವಂಥದ್ದು? ದಾಖಲೆ ಇದ್ದರೆ ಕೊಡಿ, ಸಾಲ ಬಿಡುಗಡೆ ಮಾಡ್ತೀನಿ ಅಂದ. ಈ ಭಾರತೀಯ ವ್ಯಾಪಾರಿ ತನ್ನ ಜೇಬಿಂದ ಒಂದು ಕೀಲಿಗೆ ತೆಗೆದ, ಮ್ಯಾನೇಜರ್ಗೆ ಕೊಟ್ಟ. ನೋಡಿ ಸ್ವಾಮಿ, ಇದು ನನ್ನ ಹೊಸ ಪೋರ್ಷೆ ಕಾರು, ಇದ್ರ ಬೆಲೆ $20,00,000 ಆಗ್ತದೆ, ಇದು ದಾಖಲೆ ಪತ್ರ ಎಲ್ಲ ಇದೆ ಅಂತ ಕೊಟ್ಟ ಅಧಿಕಾರಿಗೆ. ಅಧಿಕಾರಿ ಹುಚ್ಚಾಗೋದ, ಅಯ್ಯೋ ಕರ್ಮ, $20,00,000 ಬೆಲೆ ಬಾಳೋ ಕಾರನ್ನು ಇಟ್ಕೊಂಡಂಥ ಮನುಷ್ಯನಿಗೆ $10,000 ಸಾಲ ಬೇಕಾ ಅವನಿಗೆ? ಪಾಪ, ಏನು ತೊಂದರೆನೇನೋ, ನನಗಂತೂ ಸೇಫ್ ಆಗಿದೆಯಾ? $10,000 ಸಾಲ ಕೊಟ್ಟಾಗ $20,00,000 ಬೆಲೆ ಬಾಳುವಂಥ ಕಾರು ಹೊಟ್ಟೆ ಇಡ್ತಾನೆ ಅವನು, ಅಡ್ಡಿ ಇಲ್ಲ. ಕಾರನ್ನೆಲ್ಲ ಪರೀಕ್ಷೆ ಮಾಡಿ ಗ್ಯಾರೇಜಲ್ಲಿಟ್ಟು ಸಾಲ ಕೊಟ್ಟ. 3 ವಾರ ಆದಮೇಲೆ ಈ ಭಾರತೀಯ ವ್ಯಾಪಾರಿ ಬ್ಯಾಂಕಿಗೆ ಹೋದ, ಮತ್ತು ಅದೇ ಅಧಿಕಾರಿಯನ್ನು ಕಂಡ. $10,000 ಇತ್ತಲ್ಲ, ಅದು ಚೆಕ್ ಕೊಟ್ಟ. ಬಡ್ಡಿ ಎಷ್ಟು ಅಂತ ಕೇಳ್ದ. $20 ಅಂದರು. $20 ಬಡ್ಡಿನೂ ಕೊಟ್ಟ, ಕಾರನ್ನು ಬಿಡಿಸ್ಕೊಂಡ. ಅಧಿಕಾರಿ ಕುತೂಹಲ ತಡೆಯೋಕೆ ಆಗಲಿಲ್ಲ. ಅವನು ಹೇಳಿದೆ, ಸ್ವಾಮಿ, ಇಷ್ಟು ದೊಡ್ಡವರು ನೀವು, $20,00,000 ಬೆಲೆ ಬಾಳುವಂಥದ್ದು ಕಾರ್ ಇಟ್ಕೊಂಡಿದ್ದೀರಿ, $10,000 ಯಾಕೆ ಬೇಕಾಗಿತ್ತು ಸಾಲ ನಿಮಗೆ? ವ್ಯಾಪಾರಿ ಹೇಳ್ದಂತೆ, ಸ್ವಾಮಿ, ನನಗೆಲ್ಲಿ $10,000 ಬೇಕಾಗಿತ್ತು? ಇದು $20,00,000 ಬೆಲೆ ಬಾಳುವಂಥ ಕಾರು ಎಲ್ಲಿ ಇಡಬೇಕಿದೆ? ನಾನು ನ್ಯೂಯಾರ್ಕಲ್ಲಿ ಮನೇಲಿ ಇಟ್ಟರೆ ಕಳ್ತನ ಆಗಿ ಹೋಗುತ್ತೆ. $20 ಯಾರಾದರೂ 3 ವಾರ ಇಟ್ಕೋತಾರ ಕಾರು? ಇಟ್ಕೊಳ್ಳಿಲ್ವಾ ನೀವೀಗ? ಅದಕ್ಕೆ ನಿಮ್ಮಲ್ಲಿ ಕಾರ್ ನಿಲ್ಲಿಸೋಕೆ ನಾನು $10,000 ಸಾಲ ತೊಗೊಂಡದ್ದು, ಮತ್ತೇನು ಬೇಕಾಗಿರಲಿಲ್ಲ ನನಗೆ ಅಂದಂತೆ. ಅಧಿಕಾರಿ ಬಾಯಿ ಮುಚ್ಚಲಿಲ್ಲ. ಈ ಬುದ್ಧಿವಂತಿಕೆ ಇದೆಯಲ್ಲ, ಕಲ್ಪನೆಯನ್ನು ಮೀರದಂಥ ಚಾತುರ್ಯವನ್ನು ಪ್ರದರ್ಶನ ಮಾಡುತ್ತೆ ಕೆಲವೊಂದು ಸಲ. ಆದರೆ ಒಂದೇ ಎಚ್ಚರ ಇರಬೇಕಾದದ್ದು, ಅದು ಸರಿ ದಾರಿಯಲ್ಲಿದ್ದರೆ ಪ್ರಪಂಚಕ್ಕೆ ಒಳಿತನ್ನು ಮಾಡ್ತದೆ, ಇಲ್ಲದೆ ಹೋದರೆ ಜಗತ್ತಿಗೆ ಒಂದು ಬಹುದೊಡ್ಡ ಅಪಾಯವನ್ನು ಮಾಡ್ತದೆ. ಬುದ್ಧಿವಂತಿಕೆ ಚಾಕು ಇದ್ದಂಗೆ, 2 ಅಲಗಿನ ಚಾಕು ಇದ್ದಾಗೆ, ಒಳ್ಳೆಯದಕ್ಕೆ ಬಳಸಿದರೆ ಜಗತ್ತಿಗೆ ಕಲ್ಯಾಣ ಆಗುತ್ತೆ, ಇಲ್ಲದೆ ಹೋದರೆ ದೊಡ್ಡ ತೊಂದರೆ ಆಗ್ತದೆ. ಆ ಬುದ್ಧಿವಂತಿಕೆಯನ್ನು ಸರಿದಾರಿಗೆ ಹೋಗುವಂಥ ಪ್ರಜ್ಞೆ ನಮಗಿರಬೇಕಾಗ್ತದೆ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24 ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147530084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.